ಇದು ಚರ್ಚೆ ಆಗಬೇಕಾಗಿರತಕ್ಕಂತದ್ದು ಅವರ ಹತ್ರ ದುಡ್ಡಿದೆ ಬಿಜೆಪಿ ಅವರ ಹತ್ರ ಯಾವ ದುಡ್ಡು ಅದು ಆರ್ಟಿಜಿಎಸ್ ಮೂಲಕ ತಕೊಂಡಿರೋ ದುಡ್ಡು ಆರ್ಟಿಜಿಎಸ್ ಮೂಲಕ ತಕೊಂಡಿರತಕ್ಕಂತ ದುಡ್ಡು ಅವರಿಗೆ ಏನು ಉಳಿದಿಲ್ಲ ಈಗ ದುಡ್ಡಿನ ಮಗದ ಮೇಲೆ ಇರ್ತೀವಿ ಅಂತಕಂತ ಬಂಡಿ ತರ ಬಿಟ್ರೆ ಬೇರೆ ಏನು ಉಳಿದಿಲ್ಲ ಯಾಕಂದ್ರೆ 16 ಚುನಾವಣೆಗಳು ಉಪಚುನಾವಣೆಗಳು ನಡೆಯಿತು 15 ಚುನಾವಣೆಗಳು 15ರಲ್ಲಿ 12 ಗೆದ್ದುಬಿಟ್ಟು ಯಡಿಯೂರಪ್ಪ ಹೇಳ್ತಾರೆ ಹೌದ್ರಿ ಸಿದ್ದರಾಮಯ್ಯನವರೇ ನೀವೆಲ್ಲ ಹೇಳ್ತಾ ಇದ್ದೀರಿ ಬಜೆಟ್ ಮೇಲೆ ಭಾಷಣ ಮಾಡ್ತಾ ಇದ್ದೀರಿ ಬರ್ರಿ ಚುನಾವಣೆಗೆ ಹೋಗಕ್ಕೆ ಹೋಗೋಣ ಬನ್ನಿ ದುಡ್ಡು ಮದ ದುಡ್ಡು ಮದ ಉಪಚುನಾವಣೆಗೆ 50 ಕೋಟಿ ಖರ್ಚು ಮಾಡಬಹುದು ನಿಮ್ಮ ಓಟುಗಳನ್ನು ಮಾರ್ಕತ್ತೀರಾ ಮಾರ್ಕತ್ತೀರೇನ್ರಿ ಸ್ವಾಭಿಮಾನ ಇರತಕ್ಕಂತವರು ಯಾರು ಕೂಡ ಓಟ್ ತಕೊಂಡು ದುಡ್ಡು ಕೊಡ್ ಓಟ್ ದುಡ್ಡು ತಕೊಂಡು ಓಟ್ ಕೊಡಲ್ಲ ಕೊಡ ಕೂಡು ಪ್ರಜಾಪ್ರಭುತ್ವ ಉಳಿಬೇಕು ರಾಜ್ಯ ಉಳಿಬೇಕು ಆಗ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ 7 ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ ಏನಾದರೂ ರಾಜ್ಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಹೇಳಿದ್ರಲ್ಲ ಛೇದಿ ನಾಯಕ ಬರ್ತೀನಪ್ಪ ಪೆಟ್ರೋಲ್ ಬೆಲೆ ಎಷ್ಟು ಈಗ 100 ರೂಪಾಯಿ ಡೀಸೆಲ್ ಬೆಲೆ ಎಷ್ಟು 90 ರೂಪಾಯಿ ಗ್ಯಾಸ್ ಬೆಲೆ ಎಷ್ಟು ಸಿಲಿಂಡರ್ 850 ರೂಪಾಯಿ ಒಂದು ಸಾವಿರ ಆಯ್ತಾ ಕೊಡಕ್ಕೆ ತಯಾರಾಗಿದ್ದೀರಾ ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟಿತ್ತು ಪೆಟ್ರೋಲ್ ಬೆಲೆ 70 ರೂಪಾಯಿ ಡೀಸೆಲ್ ಬೆಲೆ 50 ರೂಪಾಯಿ ಗ್ಯಾಸ್ ಬೆಲೆ 440 ರೂಪಾಯಿ ನರೇಂದ್ರ ಮೋದಿಜಿ ಇದೇನು ಅಚ್ಚೇ ದಿನ ಅಂದ್ರೆ ಇದೇನ್ರಿ ಅಚ್ಚೇ ದಿನ ನೀವು ಮಹಿಳೆಯರು ಹೇಳಿ 900 850 ರೂಪಾಯಿ 900 ರೂಪಾಯಿ ಗ್ಯಾಸ್ ಬೆಲೆ ಕೊಡ್ಲಿಕ್ಕೆ ತಯಾರಾಗಿದ್ದೀರಾ ನರೇಂದ್ರ ಮೋದಿ 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 ಹುಡುಗರು ಪಾಪ ಮೋದಿ ಮೋದಿ ಕೆಲಸ ಕೊಡ್ತಾರೆ ಅಂತ ಮೋದಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ 5 ವರ್ಷದಲ್ಲಿ 10 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಅಂತ ಇದೇ ನರೇಂದ್ರ ಮೋದಿ 2014 ರಲ್ಲಿ ಈ ಜನರಿಗೆ ಈ ದೇಶದ ಜನರಿಗೆ ಭರವಸೆ ಕೊಟ್ಟರು 10 ಕೋಟಿ ಬೇಡ ಇರೋ ಉದ್ಯೋಗಗಳಾದರೂ ಉಳ್ಕೊಂಡುವ ಎಲ್ಲ ಕೈಗಾರಿಕೆಗಳೆಲ್ಲ ಮುಚ್ಚಿಗೆ ಹೊರಟೋದು ಕೊರೋನಾ ರೋಗ ಬಂತು ಕೊರೋನಾ ರೋಗ ವಾಸಿ ಮಾಡಲಿಕ್ಕೆ ಏನೇನು ಕ್ರಮ ತಗಬೇಕು ಅರ್ಥಕ್ಕೆ ಬಿಟ್ಟು ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಿ ದೀಪ ಹಚ್ಚಿ ಗಂಟೆ ಬಾರಿಸಿ ಈಗಿಂತ ಪ್ರಧಾನಿ ಯಾವಾಗಲೂ ಬಂದಿದ್ರೇನ್ರಿ ಬಂದಿದ್ರ ಮೌಢ್ಯಗಳನ್ನ ಬಿತ್ತಿ ಬೆಳೆಸತಕ್ಕಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಲಿಕ್ಕೆ ನಾಲಾಯಕ ಅಂತಕ್ಕಂತ ಮಾತನ್ನ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅನ್ಫಿಟ್ ಟು ಹೋಲ್ಡ್ ದಿ ಪೋಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ಗಂಟೆ ಪರಿಶಿ ಚಪ್ಪಾಳೆ ತಟ್ಟಿ ದೀಪ ಹಚ್ಚಿ ಹಂಗೆ ಹೋಗಿದ್ರೆಲ್ಲ ರೋಗಗಳಲ್ಲಿ ಬರ್ತಾನೆ ಇರಲಿಲ್ಲ ದೀಪ ಹಚ್ಚಿಬಿಟ್ಟು ಓಡಿಸ್ಬಿಡ್ಬೋದಾಗಿತ್ತು ಎಲ್ಲ ರೋಗನು ಚಪ್ಪಾಳೆ ತಟ್ಬಿಟ್ಟು ಓಡಿಸ್ಬಿಡ್ಬೋದಾಗಿತ್ತು ಪಾಪ ಉದ್ಯೋಗ ಕೇಳಿದ್ರೆ ಯುವಕರು ಈಗ ಯಾರು ಮೋದಿ 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 ಅಂತಿದ್ವಲ್ಲ ಆ ಹುಡುಗರಿಗೆ ಉದ್ಯೋಗ ಕೇಳಿದ್ರೆ ಹೋಗಿ ಪಕೋಡ ಮರಕ್ಕೆ ಹೋಗಿ ಅಂತ ಹೇಳ ಪಕೋಡ ಮರಕ್ಕೆ ಹೋಗಿ
ತಯಾರ ನೀವು ಪಕೋಡ ಮಾರಕ್ಕೆ ಇವತ್ತು ಈ ದೇಶದ ಎಕಾನಮಿ ಹಾಳಾಗೋಯ್ತು